ನಿಮಗೇನಾದರೂ ಹೀಗೆ ಅನ್ಸುತ್ತಾ ಫ್ಯೂಚರ್ ಅಲ್ಲಿ ನಾವು ಸ್ಕೂಲ್ ಮತ್ತೆ ಕಾಲೇಜ್ ಗೆ ಹೋಗುವ ಅವಶ್ಯಕತೆ ಇರಬಹುದಾ ಯಾವತ್ತಾದರೂ ಹೀಗೆ ಯೋಚನೆ ಮಾಡಿದಿರಾ ಒಬ್ಬ ಐರನ್ ಮ್ಯಾನ್ ಅಂತ ವ್ಯಕ್ತಿಯ 10% ಆದರೂ ನಾವು ಆಗಿಬಿಟ್ರೆ ನಾವೇನೆಲ್ಲ ಮಾಡಬಹುದು ಇವತ್ತು ನಾವು ಮಾತಾಡೋದು ಕೊಟ್ಟಿರೋದು ಒಂದು ಅಂತ ವಿಚಿತ್ರ ಪ್ರಯೋಗದ ಬಗ್ಗೆ ಪೂರ್ತಿಯಾಗಿ ಮಾನವ ಜಾತಿಯನ್ನ ಬದಲಿಸೋ ಪ್ರಯತ್ನ ಮಾಡ್ತಾ ಇದೆ ಒಂದು ಅಂತ ಪ್ರಯೋಗ ಒಬ್ಬ ಮನುಷ್ಯನನ್ನ ಸೂಪರ್ ಮನುಷ್ಯನಾಗಿ ಮಾಡಿಬಿಡುತ್ತೆ ಇವತ್ತು ನಾವು ಮಾತಾಡೋದು ನ್ಯೂರಾ ಲಿಂಕ್ ಬಗ್ಗೆ ನಮ್ಮ ನಿಮ್ಮೆಲ್ಲರ ಫೇವರೇಟ್ ಹೀರೋ ಇಲಾನ್ ಮಸ್ಕ್ ಅವರ ಒಂದು ಪ್ರಾಜೆಕ್ಟ್ ಇದು ನ್ಯೂರಾ ಲಿಂಕ್ ಒಂದು ಅಂತ ಟೆಕ್ನಾಲಜಿ ಒನ್ ಸೆಕೆಂಡ್ ಇದು ನಾನು ನಿಮಗೆ ಕೇಳಬೇಕು ನಿಮಗೆ ಮೊದಲಿನಿಂದಾನೇ ನ್ಯೂರಾ ಲಿಂಕ್ ಬಗ್ಗೆ ಗೊತ್ತಿದೆಯಾ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಇದರ ಹೆಸರು ಇದನ್ನ ಯಾರು ಶುರು ಮಾಡಿದ್ದಾರೆ ಇದು ಯಾರ ಪ್ರಾಜೆಕ್ಟ್ ಇಷ್ಟು ಮಾತ್ರ ಗೊತ್ತಿರಬಹುದು ಆದ್ರೆ ಇವತ್ತು ನಿಮಗೆ ಇದರ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗಲಿದೆ ನ್ಯೂರಾ ಲಿಂಕ್ ಅನ್ನ ನಾವು ಎರಡು ಭಾಗವಾಗಿ ಮಾಡಿದ್ರೆ ನ್ಯೂರಾ ಪ್ಲಸ್ ಲಿಂಕ್ ಅಂದ್ರೆ ನ್ಯೂರಲ್ ಮತ್ತೆ ಲಿಂಕ್ ನ್ಯೂರಲ್ ಅರ್ಥ ನ್ಯೂರಾನ್ಸ್ ನಮ್ಮ ಬಾಡಿ ಒಳಗಡೆ ವೈರ್ ಸಿಸ್ಟಮ್ ತರ ಕೆಲಸ ಮಾಡ್ತಿದ್ದಾವೆ ನಮ್ಮ ಮೈಂಡ್ ದಿಂದ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅನ್ನ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೂ ಕಳಿಸೋ ಕೆಲಸ ಇವುಗಳಿದು ಆ ಬಾಡಿ ಸ್ಪೆಸಿಫಿಕಲಿ ತನ್ನ ಸಿಗ್ನಲ್ಸ್ ದಿಂದಾನೆ ಕೆಲಸ ಮಾಡ್ತಾ ಇರುತ್ತೆ ನಡಿರಿ ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ದಿಂದ ನೋಡೋಣ ಇಮ್ಯಾಜಿನ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಸಾಂಗ್ ಸ್ಟಾರ್ಟ್ ಆಗಿದೆ ಯಾವಾಗ ಆ ಸಾಂಗ್ ಮುಗಿದು ಹೋಗುತ್ತೋ ಬೇರೆ ಸಾಂಗ್ ಪ್ಲೇ ಆಗುತ್ತೆ ಆದ್ರೆ ಆ ಸಾಂಗ್ ನಿಮ್ಗೆ ಸ್ವಲ್ಪವೂ ಇಷ್ಟ ಇಲ್ಲ ಅವಾಗ ನೀವ್ ಏನ್ ಮಾಡ್ತೀರಾ ಆ ಸಾಂಗ್ ಅನ್ನ ಸ್ಕಿಪ್ ಮಾಡ್ತೀರಿ ನಿಮ್ಮ ಕೈಗಳನ್ನ ಯೂಸ್ ಮಾಡಿ ಆ ಸಾಂಗ್ ಅನ್ನ ಸ್ಕಿಪ್ ಮಾಡ್ತೀರಿ ಇದು ಬಹಳಷ್ಟು ಸಿಂಪಲ್ ಆಗಿರೋ ಕೆಲಸ ಅನ್ಸುತ್ತೆ ಜಾಸ್ತಿ ಅಂದ್ರೆ 2-3 ಸೆಕೆಂಡ್ ತಗೊಳುತ್ತೆ ನಾವೇನಾದ್ರೂ ಇದರ ಮೆಕ್ಯಾನಿಸಂ ನೋಡಿದ್ರೆ ಇದು ಬಹಳಷ್ಟು ಕಾಂಪ್ಲೆಕ್ಸ್ ಇದೆ ಹೇಗೆ ಯಾವಾಗ ಸಾಂಗ್ ಪ್ಲೇ ಆಗುತ್ತೋ ಹಾಗೆ ನಿಮ್ಮ ಕಿವಿಗಳಿಗೆ ಇನ್ಪುಟ್ ಹೋಗ್ಬಿಡುತ್ತೆ ಆ ಕಿವಿಗಳಿಂದ ಬಂದಿರೋ ಇನ್ಫಾರ್ಮೇಶನ್ ನಿಮ್ಮ ಮೈಂಡ್ ಅಲ್ಲಿ ಪ್ರೊಸೆಸ್ ಆಗುತ್ತೆ ನಿಮ್ಮ ಮೈಂಡ್ ಒಳಗಡೆ ಕೋಟ್ಯಾಂತರ ಫೋಲ್ಡರ್ ಗಳಲ್ಲಿ 2 ಹಂತ ಫೋಲ್ಡರ್ಸ್ ಏನ್ ಹೇಳ್ತಾವ ಅಂದ್ರೆ ಯಾವ ತರ ಮ್ಯೂಸಿಕ್ ನಿಮ್ಗೆ ಇಷ್ಟ ಆಗುತ್ತೆ ಯಾವ ತರ ಮ್ಯೂಸಿಕ್ ನಿಮ್ಗೆ ಇಷ್ಟ ಆಗಲ್ಲ ಇವಾಗ ಆ ಪ್ರೊಸೆಸ್ ಇಂದ ಏನ್ ಗೊತ್ತಾಗುತ್ತಂದ್ರೆ ಯಾವ ಸಾಂಗ್ ಈಗ ಕೇಳ್ತಿದ್ರೋ ಅದು ನಿಮ್ಮ ಅನ್ ಫೇವರೇಟ್ ಲಿಸ್ಟ್ ಅಲ್ಲಿ ಇದೆ ಅವಾಗ ನಿಮ್ಮ ಮೈಂಡ್ ನಿಮ್ಮ ಕೈಗಳಿಗೆ ಸಿಗ್ನಲ್ ಕೊಡುತ್ತೆ ಅವಾಗ ನಿಮ್ ಕೈ ಎದ್ದು ನಿಮ್ಮ ಬೆರಳುಗಳಿಂದ ಆ ಸ್ಕಿಪ್ ಬಟನ್ ಪ್ರೆಸ್ ಮಾಡಿಬಿಡುತ್ತೆ ನೀವೀಗ ಯೋಚನೆ ಮಾಡಿ ಈ ಪ್ರೊಸೆಸ್ ಅನ್ನ 50% ವರೆಗೂ ಕಟ್ ಮಾಡಿದ್ರೆ ನಾವು ಈ ಪ್ರೊಸೆಸ್ ಅನ್ನ ಎಷ್ಟು ಎಫಿಸಿಯಂಟ್ ಮತ್ತೆ ಫಾಸ್ಟ್ ಮಾಡಬಹುದು ಇಲ್ಲಿ ನಿಮ್ಮ ಮೈಂಡ್ ಸೆನ್ಸ್ ಮಾಡಿದೆ ಈ ಸಾಂಗ್ ನಿಮ್ಗೆ ಇಷ್ಟ ಇಲ್ಲ ಆಮೇಲೆ ಅದು ಸಿಗ್ನಲ್ ಕಳಿಸುತ್ತೆ ನಿಮ್ಮ ಕೈಗಳು ರಿಯಾಕ್ಟ್ ಮಾಡುತ್ತೆ ಇಲ್ಲಿ ಬಂದ ಮೇಲೆ ಸ್ಕಿಪ್ ಬಟನ್ ಒತ್ತೋದು ಇದ್ರ ಬದಲಿಗೆ ಯಾವಾಗ ನಿಮಗೆ ಗೊತ್ತಾಗುತ್ತೋ ಈ ಸಾಂಗ್ ನನಗೆ ಇಷ್ಟ ಇಲ್ಲ ಅವಾಗ ನೀವು ನಿಮ್ಮ ಮೈಂಡ್ ಅಲ್ಲಿ ಇಷ್ಟೇ ಯೋಚನೆ ಮಾಡೋದು ಸ್ಕಿಪ್ ದಿಸ್ ಸಾಂಗ್ ಅವಾಗ ಆ ಸಾಂಗ್ ನಿಮ್ಮ ಮೊಬೈಲ್ ಅಲ್ಲಿ ತನಗ ತಾನೆ ಚೇಂಜ್ ಆಗಿಬಿಡುತ್ತೆ ನೀವೇನಾದ್ರೂ ಹಾಗ್ ಮಾಡ್ತಿದ್ರೆ ನಿಮ್ಗೆ ಸೂಪರ್ ಮ್ಯಾನ್ ಅಂತ ಹೇಳದೆ ಇರೋಕ್ಕಾಗುತ್ತಾ ಎಸ್ ಇದೆಲ್ಲವೂ ಪಾಸಿಬಲ್ ಆಗಲಿದೆ ನ್ಯೂರಾ ಲಿಂಕ್ ದಿಂದ ನ್ಯೂರಾ ಲಿಂಕ್ ಒಂದು ಸಣ್ಣದಾಗಿರೋ ಕ್ವೈನ್ ಸೈಜ್ ಚಿಪ್ ಇರುತ್ತೆ ನಿಮ್ಮ ಮೈಂಡ್ ಅಲ್ಲಿ ಸರ್ಜಿಕಲ್ ಮಾಡಿ ಈ ಚಿಪ್ ಅನ್ನ ಹಾಕಿ ಬಿಡಲಾಗುತ್ತೆ ನ್ಯೂರಾ ಲಿಂಕ್ ಯಾಕೆ ಡಿಸ್ಕವರ್ ಆಯ್ತು ಅಂತ ಮುಂದೆ ಡಿಸ್ಕಷನ್ ಮಾಡೋಣ ಆದ್ರೆ ಈ ಚಿಪ್ ದಿಂದ ಸೂಪರ್ ಹ್ಯೂಮನ್ ಮಾಡೋ ಐಡಿಯಾ ಇಲಾನ್ ಮಸ್ಕ್ ಗೆ ಯಾಕೆ ಬತ್ತು ಅಂದ್ರೆ ಯಾವಾಗ ಇಡೀ ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆನ್ ಹತ್ತಿ ಬಿಡುತ್ತೋ ನಾ ನಿಮ್ಗೆ ಹೇಳ್ಬೇಕಂದ್ರೆ ಜಗತ್ತಲ್ಲಿ 2 ತರ ಜನರಿದ್ದಾರೆ ಒಬ್ರು AI ಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಪ್ರಕಾರ AI ಮನುಷ್ಯರಿಗೆ ಸಪೋರ್ಟ್ ಮಾಡುತ್ತೆ ಮುಂದೆ ಹೋಗಿ AI ಹೆಲ್ಪ್ ದಿಂದ ಮನುಷ್ಯನ ಜೀವನ ಈಜಿ ಆಗಿಬಿಡುತ್ತೆ ಆದ್ರೆ ಇನ್ನೊಂದು ಕಡೆ AI ಮನುಷ್ಯನಿಗೆ ಡೇಂಜರಸ್ ಇದ್ದ ಹಾಗೆ ಇಲಾನ್ ಮಸ್ಕ್ ಇದೇ ಕ್ಯಾಟಗರಿಯಲ್ಲಿ ಬರ್ತಾರೆ ಅವ್ರು ಇದನ್ನ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಯಾವ ಸ್ಪೀಡ್ ದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಾವು ಡೆವಲಪ್ ಮಾಡ್ತಿದ್ದೀವೋ ಅದಕ್ಕಿಂತ ಜಾಸ್ತಿ ಸ್ಪೀಡ್ ದಿಂದಾನೆ AI ಸ್ಮಾರ್ಟ್ ಆಗಿಬಿಡುತ್ತೆ ಅವಾಗ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಯಾರಾದ್ರೂ ಕಂಟ್ರೋಲ್ ಮಾಡ್ತಾ ಇದ್ರೆ ಇದನ್ನೇ ಮಾಡಿ ಇದನ್ನ ಮಾಡಬೇಡಿ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಇಷ್ಟೇ ಮಾಡು ಇದಕ್ಕಿಂತ ಜಾಸ್ತಿ ಮಾಡಬೇಡ ಅವಾಗ ನಿಮ್ಗೆ ಹೇಗನ್ಸುತ್ತೆ ಕರೆಕ್ಟ್ ಆಗಿ ಇದೇ ತರ AI ನಮಕ್ಕಿಂತ ಸ್ಮಾರ್ಟ್ ಆಗಿಬಿಟ್ರೆ ಅದು ಕೂಡ ಹೀಗೆ ಯೋಚನೆ ಮಾಡುತ್ತೆ ನಾಯಕ ಮತ್ತೊಬ್ಬರ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ ಅವಾಗ ಮನುಷ್ಯನನ್ನ ಅದು ನಾಶ ಮಾಡಿಬಿಡುತ್ತೆ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗಬೇಕು ಅನ್ನೋದಾದ್ರೆ ನೀವು ಒಂದು ಸಾರಿ ರೋಬೋಟ್ ಮೂವಿ ನೋಡಿ ಇದೇ ಕಾನ್ಸೆಪ್ಟ್ ಅನ್ನ ಜ್ಞಾನದಲ್ಲಿ ಇಟ್ಕೊಂಡು ಇಲಾನ್ ಹೇಳ್ತಾರೆ ಎಷ್ಟು ವೇಗವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೀತಾ ಇದೆಯೋ ಅದ್ರ ಜೊತೆಗೆ ನಾವು ಇನ್ವಾಲ್ವ್ ಆಗ್ಲಿಲ್ಲ ಅಂದ್ರೆ ನಾವು AI ಕ್ಕಿಂತ ಹಿಂದೆ ಉಳಿದು ಬಿಡ್ತೀವಿ ನಾವೇನಾದ್ರೂ ನ್ಯಾಚುರಲ್ ಆಗಿ AI ಜೊತೆ ಇನ್ವಾಲ್ವ್ ಆಗ್ಬೇಕಾದ್ರೆ 300-400 ವರ್ಷ ಕಲಿತಾ ಹೋದ್ರೂ ಆಗೋದಿಲ್ಲ ಇದೇ ಕಾನ್ಸೆಪ್ಟ್ ಅನ್ನ ಸ್ಪೀಡ್ ಅಪ್ ಮಾಡೋದಕ್ಕೆ ನ್ಯೂರಾ ಲಿಂಕ್ ಅನ್ನ ಇಲಾನ್ ತಗೊಂಡು ಬಂದ್ರು ಇದೇ ಒಂದು ಚಿಪ್ ಮನುಷ್ಯನ ಕೆಪಬಿಲಿಟಿ ಅನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ ಇವಾಗ ಮುಂದೆ ಹೋಗೋಕ್ಕಿಂತ ಮುಂಚೆ ನಾವು ಆ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿದೆ
ಯಾವುದರ ಒಳಗಡೆ ನಮ್ಮ ಈ ಚಿಪ್ಪನ್ನ ಹಾಕಿಡ್ತಿದೀವೋ ಅಂದ್ರೆ ನಮ್ಮ ಮೈಂಡ್ ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಈ ಮೈಂಡ್ ಬಹಳಷ್ಟು ಶಕ್ತಿಶಾಲಿ ಇದೆ ಆದ್ರೆ 2 ಮಿನಿಟ್ ವರೆಗೂ ನಮ್ಮ ಈ ಮೈಂಡ್ ನಾವು ಒಂದು ಕಂಪ್ಯೂಟರ್ ತರ ಯೋಚಿಸೋಣ ಕಂಪ್ಯೂಟರ್ ನಡೆಯೋದಕ್ಕೆ ಏನು ಬೇಕು ಪವರ್ ಅಂದ್ರೆ ನಮ್ಮ ಮೈಂಡ್ ಕೇವಲ 20 ವ್ಯಾಟ್ ಎಲೆಕ್ಟ್ರಿಸಿಟಿ ತಗೊಂಡು ಪೂರ್ತಿ ಪ್ರೋಗ್ರಾಮಿಂಗ್ ಮಾಡುತ್ತೆ ನಮ್ಮ ಶ್ವಾಸ ತಗೊಳ್ಳೋದ್ರಿಂದ ನಮ್ಮ ಕೈ ಬೆರಳನ್ನ ಅಳುಕಾಡಿಸೋದ್ರವರೆಗೂ ಮೈಂಡ್ ನ ರಿಯಲ್ ಪವರ್ ಏನು ಅಂತ ತಿಳಿಯೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಲಾಗಿತ್ತು ಇಲ್ಲಿ ಒಂದು ಕಂಪ್ಯೂಟರ್ ಗೆ 40 ನಿಮಿಷ ಬೇಕಾಗುತ್ತೆ ಬ್ರೈನ್ ನ ಒಂದು ಆಕ್ಟಿವಿಟಿ ಗೆ ಮ್ಯಾಚ್ ಮಾಡೋದಕ್ಕೆ ಅಂದ್ರೆ ನಮ್ಮ ಬ್ರೈನ್ 1 ಸೆಕೆಂಡ್ ಅಲ್ಲಿ ಮಾಡೋ ಕ್ಯಾಲ್ಕುಲೇಷನ್ ನ ಕಂಪ್ಯೂಟರ್ ಗೆ 40 ನಿಮಿಷ ಬೇಕಾಗುತ್ತೆ ಆ ಕಂಪ್ಯೂಟರ್ ಮಾತ್ರ ನಾರ್ಮಲ್ ಆಗಿರಲಿಲ್ಲ ಈ ಯುಗದ 4th ಮೋಸ್ಟ್ ಪವರ್ಫುಲ್ ಕಂಪ್ಯೂಟರ್ ಅದರಲ್ಲಿ 7 ಲಕ್ಷಕ್ಕಿಂತ ಜಾಸ್ತಿ ಪ್ರೊಸೆಸರ್ ನ ಹಾಕಲಾಗಿತ್ತು ಮತ್ತೆ 1.4 ಮಿಲಿಯನ್ ಜಿಬಿ ರ್ಯಾಮ್ ಇತ್ತು ನಿಮಗೆ ಈ ನಂಬರ್ ವಿಚಿತ್ರ ಕೂಡ ಅನಿಸ್ತಾ ಇರಬಹುದು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಬ್ರೈನ್ ಅನ್ನು ಕಂಪ್ಯೂಟರ್ ಗೆ ಲಿಂಕ್ ಮಾಡಿದ್ರೆ ನಾವು ಏನು ಬೇಕಾದರೂ ಮಾಡಬಹುದು ಇವಾಗ ಮಾತಾಡೋಣ ನ್ಯೂರಾಲಿಂಕ್ ಇಂಪ್ಲಿಮೆಂಟೇಷನ್ ಬಗ್ಗೆ ನ್ಯೂರಾಲಿಂಕ್ ಅನ್ನು ಸ್ಟಾರ್ಟ್ ಮಾಡಿರೋದು ಜನರ ಡಿಸಿಬಿಲಿಟಿ ಅನ್ನು ಸರಿ ಮಾಡೋದಕ್ಕೆ ಹ್ಯಾಂಡಿಕ್ಯಾಪ್ ವ್ಯಕ್ತಿಗಳು ನೋಡೋದಕ್ಕೆ ಆಗದೇ ಇರೋ ವ್ಯಕ್ತಿಗಳು ಇಲ್ಲ ಆಕ್ಸಿಡೆಂಟ್ ಇಂದ ತಮ್ಮ ಕೈ ಮತ್ತು ಕಾಲುಗಳನ್ನು ಕಳ್ಕೊಂಡ ವ್ಯಕ್ತಿಗಳಿಗೆ ಆರ್ಟಿಫಿಷಿಯಲ್ ಕಾಲು ಮತ್ತು ಕೈಗಳನ್ನು ಹಾಕಿ ಅದರೊಳಗಡೆ ಚಿಪ್ ಅನ್ನು ಇಟ್ಟು ಮೈಂಡ್ದಿಂದ ಕಂಟ್ರೋಲ್ ಮಾಡಬಹುದು ಇದು ಎಷ್ಟು ಅದ್ಭುತವಾದ ಕಾನ್ಸೆಪ್ಟ್ ಇದೆಯಲ್ಲ ನ್ಯೂರಾಲಿಂಕ್ ಇದನ್ನ ನಿಜ ಮಾಡಲಿದೆ ಇವಾಗ ಬರೋ ಪ್ರಶ್ನೆ ಏನಂದ್ರೆ ನಾವು ನ್ಯೂರಾಲಿಂಕ್ ಅನ್ನು ಹೇಗೆ ಮತ್ತು ಎಲ್ಲಿ ಪ್ಲಾಂಟ್ ಮಾಡೋದು ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಕೊಡೋದು ಕಷ್ಟದ ಕೆಲಸ ಯಾಕಂದ್ರೆ ಇಲಾನ್ ಮಸ್ಕ್ ಅವರ ರೆಕಾರ್ಡ್ ನೋಡಿದ್ರೆ ಇವರು ಪ್ರಾಜೆಕ್ಟ್ ಸಾಕಷ್ಟು ಡಿಲೇ ಮಾಡ್ತಾ ಹೋಗ್ತಾರೆ ಇದು ನಾರ್ಮಲ್ ಆಗಿ ಎಲ್ಲರ ಹತ್ರ ಬರೋದಕ್ಕೆ ಬಹಳಷ್ಟು ಟೈಮ್ ತಗೊಳ್ಳುತ್ತೆ ನಾವೇನಾದ್ರೂ ಇದರ ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾತಾಡಿದ್ರೆ ಪ್ರಾಣಿಗಳ ಮೇಲೆ ಮಾಡ್ತಿದ್ದಾರೆ ಮನುಷ್ಯರ ಮೇಲೆ ಇದರ ಟೆಸ್ಟ್ ಇಲ್ಲಿವರೆಗೂ ಮಾಡಿಲ್ಲ ಒಂದು ಪಿಗ್ ಜೂಲಿ ಇದರ ಎಕ್ಸ್ಪೆರಿಮೆಂಟ್ ಮಾಡಲಾಗಿದೆ ಅಲ್ಲಿ ಒಂದು ಪಿಗ್ ಗೆ ಚಿಪ್ ಹಾಕದೆ ಇಡಲಾಗಿತ್ತು ಎರಡನೇದರಲ್ಲಿ ಚಿಪ್ ಹಾಕಿ 2 ದಿನಗಳಾದ್ಮೇಲೆ ತೆಗೆಯಲಾಗಿತ್ತು ಮೂರನೇ ನಂಬರ್ ಪಿಗ್ ಒಳಗಡೆ ಆ ಚಿಪ್ ಅನ್ನ ಪರ್ಮನೆಂಟ್ ಆಗಿ ಹಾಕಲಾಗಿತ್ತು ಈ ತರ ಮಾಡೋದಕ್ಕೆ ಮೇನ್ ರೀಸನ್ ಏನಿತ್ತು ಅಂದ್ರೆ ಚಿಪ್ ಹಾಕದೇ ಇರೋ ಪಿಗ್ ಅಲ್ಲಿ ಮತ್ತೆ ಚಿಪ್ ಅನ್ನ ಹಾಕಿ ತೆಗೆದಿರೋ ಪಿಗ್ ಅಲ್ಲಿ ಆಗಿರೋ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಇಲ್ಲ ನಾವು ಆ ಚಿಪ್ ಅನ್ನ ಪರ್ಮನೆಂಟ್ ಆಗಿ ಅದರ ಒಳಗಡೆ ಹಾಕಿಬಿಟ್ರೆ ಏನ್ ಎಫೆಕ್ಟ್ ಆಗ್ಬೋದು ಏನ್ ಚೇಂಜಸ್ ಆಗ್ಬೋದು ಮುಂದೆ ಬರೋ ಟೈಮ್ ಅಲ್ಲಿ ಈ ಎಲ್ಲಾ ಸ್ಟಡಿ ಮಾಡೋದಕ್ಕೆ 3 ಪಿಗ್ಗಳನ್ನ ಆಯ್ಕೆ ಮಾಡಲಾಗಿತ್ತು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ಯಾವಾಗ ಈ ಪಿಗ್ ತನ್ನ ಕಿವಿಗಳಿಂದ ಹೊರಗಡೆ ಇರೋ ಸೌಂಡ್ ಅನ್ನ ಕೇಳ್ತಿತ್ತು ಅದ್ರ ಒಳಗಡೆ ಇರೋ ಚಿಪ್ ಬ್ರೈನ್ ಗೆ ಸಿಗ್ನಲ್ ಕಳಿಸ್ತಾ ಇತ್ತು ಅದನ್ನು ಕೂಡ ನೋಟ್ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕಲ್ ಸ್ಪಾರ್ಕ್ ಆಗೋದು ನ್ಯೂರಾನ್ ಸಿಮ್ಯುಲೇಟ್ ಆಗೋದನ್ನು ಕೂಡ ನೋಟ್ ಮಾಡಿದ್ದಾರೆ ಬನ್ನಿ ಇವಾಗ ಈ ಚಿಪ್ ಬಗ್ಗೆ ತಿಳ್ಕೊಳ್ಳೋಣ ನಿಜವಾಗ್ಲೂ ನನಗಿದೊಂದು ಕ್ಯೂರಿಯಸ್ ಕಾನ್ಸೆಪ್ಟ್ ಅನಿಸ್ತಾ ಇದೆ ಒಂದು ಬ್ರೈನ್ ಒಳಗಡೆ ಇರೋ ಚಿಪ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಕ್ಕೆ ಎಸ್ ಇದು ಒಂದು 23x8mm ಚಿಪ್ ಇರುತ್ತೆ ಇದರ ಬ್ಯಾಟರಿ ಲೈಫ್ ಕಡಿಮೆ ಅಂದ್ರೂ ಒಂದು ದಿನ ಬರುತ್ತೆ ನೀವು ಇದನ್ನ ವೈರ್ಲೆಸ್ ಆಗಿ ಚಾರ್ಜ್ ಕೂಡ ಮಾಡಬಹುದು ಅಷ್ಟೇ ಅಲ್ಲ ನೀವು ಇದನ್ನ ನಿಮ್ಮ ಫೋನ್ ಬ್ಲೂಟೂತ್ ಗೆ ಕನೆಕ್ಟ್ ಕೂಡ ಮಾಡಬಹುದು ನಿಮ್ಮ ಬ್ರೈನ್ ಅಲ್ಲಿ ಏನ್ ನಡೀತಿದೆ ಅನ್ನೋ ಇನ್ಫಾರ್ಮೇಶನ್ ಅನ್ನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಕೂಡ ತಗೋಬಹುದು ಸ್ಟಾರ್ಟಿಂಗ್ ಅಲ್ಲಿ ಇದರ ಪ್ರೈಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಇದು ಒಂದು ನ್ಯೂ ಟೆಕ್ ಹೇಗೆ ಸಮಯ ಕಳೀತಾ ಹೋಗುತ್ತೋ ಅವಾಗ ಇದು ನಾರ್ಮಲ್ ಪ್ರೈಸ್ ಅಲ್ಲಿ ಸಿಗೋದಕ್ಕೆ ಶುರುವಾಗುತ್ತೆ ಇವಾಗ ಬರುತ್ತೆ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಈ ಚಿಪ್ ನಮ್ಮ ಮೈಂಡ್ ನ ಹಾಳು ಮಾಡಲ್ವಾ ಮುಂದೆ ಹೋಗಿ ಇದರಿಂದ ಸೀರಿಯಸ್ ಇಂಜುರಿ ಆಗ್ತಿದ್ರೆ ಅದು ಮೈಂಡ್ ಒಳಗಡೆ ಮನುಷ್ಯನ ಸಾವು ನಿಶ್ಚಿತ ಇಲಾನ್ ಮಸ್ಕ್ ಪ್ರಕಾರ ಈ ಚಿಪ್ ನಮ್ಮ ಬ್ರೈನ್ ಒಳಗಡೆ ಒಂದು ಸ್ಪೆಷಲ್ ರೋಬೋಟ್ ದಿಂದ ಪ್ಲಾಂಟ್ ಮಾಡಲಾಗುತ್ತೆ ಅದು ಕೂಡ ಯಾವುದೇ ರೀತಿ ಸರ್ಜರಿ ಮಾಡದೆ ಅಷ್ಟೇ ಅಲ್ಲ ಈ ಪೂರ್ತಿ ಪ್ಲಾಂಟೇಶನ್ 1 ಗಂಟೆ ಒಳಗಡೆ ಕಂಪ್ಲೀಟ್ ಆಗಿಬಿಡುತ್ತೆ ನಾವಿದನ್ನ ಹಗುರವಾಗಿ ತಿಳಿಯೋದು ಬೇಡ ಯಾಕಂದ್ರೆ ಫ್ಯೂಚರ್ ಅಲ್ಲಿ ಈ ನ್ಯೂರಾಲಿಂಕ್ ನಮ್ಮ ನೆಸೆಸಿಟಿ ಆಗಿಬಿಡುತ್ತೆ ಹೇಗೆ ಈಗ ನಮ್ಮ ಸ್ಮಾರ್ಟ್ ಫೋನ್ ಆಗಿದೆಯೋ ಹಾಗೆ ಎಐ ನಮ್ಮನ್ನ ಓವರ್ಟೇಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ನ್ಯೂರಾಲಿಂಕ್ ನಮ್ಮ ರಕ್ಷಣೆಯ ಭಾಗವಾಗಿ ನಿಲ್ಲಬೇಕಾಗುತ್ತೆ ನಾವೇನಾದ್ರೂ ಇದರ ಅಪ್ಲಿಕೇಶನ್ ಬಗ್ಗೆ ಮಾತಾಡಿದ್ರೆ ಇಮ್ಯಾಜಿನ್ ಕೂಡ ಮಾಡೋದು ಕಷ್ಟ ಆಗುತ್ತೆ ಯಾವುದಕ್ಕಾಗಿ ಇದನ್ನ ಯೂಸ್ ಮಾಡ್ತಾರೆ ಅಂತ ಒಬ್ಬ ಸೈಂಟಿಸ್ಟ್ ಇದನ್ನು ಹೇಳಿದ್ದಾರೆ ಈ ಚಿಪ್ ದಿಂದ ನಾವು ಸತ್ತಿರೋ ವ್ಯಕ್ತಿಯ ಮೆಮೊರೀಸ್ ಅನ್ನು ಕೂಡ ಸ್ಟೋರ್ ಮಾಡಬಹುದು ಜಸ್ಟ್ ಲೈಕ್ ಅ ಹಾರ್ಡ್ ಡ್ರೈವ್ ಆ ವ್ಯಕ್ತಿ ಏನಾದ್ರೂ ಸತ್ತೋದ್ರೆ ಆ ವ್ಯಕ್ತಿಯ ನೆನಪುಗಳನ್ನ ನಾವು ಬೇರೆ ವ್ಯಕ್ತಿಗಳಲ್ಲಿ ಹಾಕಬಹುದು ಇದೆಲ್ಲವೂ ಒಂದು ಮೂವಿ ತರ ಅನಿಸ್ತಾ ಇದೆ ಇವತ್ತಲ್ಲ ನಾಳೆ ಇದೆಲ್ಲ ಪಾಸಿಬಲ್ ಆಗಲಿದೆ ಇವಾಗ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಕಾಯಿನ್ ಗೆ 2 ಮುಖಗಳಿರುತ್ತವೆ ಇಷ್ಟೆಲ್ಲ ಲಾಭಗಳು ಇದ್ದ ಮೇಲೆ ಇದರಿಂದ ಕೆಲವು ನಷ್ಟಗಳು ಇರಬಹುದು ನಮಗೀಗ ಇದರ ನಷ್ಟದ ಬಗ್ಗೆ ಸ್ವಲ್ಪವೂ ಐಡಿಯಾ ಇಲ್ಲ ಇದು ನಮ್ಮ ಮೈಂಡ್ ಒಳಗಡೆ ಬಂದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಹೇಳೋಕ್ಕೂ ಆಗಲ್ಲ
ಇದರಿಂದ ಒಂದು ಹತ್ತು ನೂರು ಜನರ ಜೀವ ಹೋಗ್ತಿದ್ರೆ ಅದರ ಜವಾಬ್ದಾರರು ಯಾರು? ಈ ಮಾತಿನ ಬಗ್ಗೆ ಮಾತಾಡೋದು ಕಷ್ಟ. ಒಂದ್ ರೀತಿ ನೋಡಿದ್ರೆ ಇದನ್ನ ಮಾಡೋ ಅವಶ್ಯಕತೆ ಜಾಸ್ತಿನೇ ಇದೆ. ಇಲ್ದಿದ್ರೆ ಎಐ ನಮ್ಮನ್ನ ಮುಗಿಸ್ಬಿಡುತ್ತೆ. ಇನ್ನೊಂದ್ ರೀತಿ ನೋಡಿದ್ರೆ ಇದರಿಂದ ಮನುಷ್ಯನ ಜೀವನವೇ ಹೋಗ್ತಿದ್ರೆ ಒಂದು ಚಿಪ್ ಅನ್ನ ಬ್ರೈನ್ ಒಳಗಡೆ ಇಟ್ಟುಕೊಂಡು ತಿರುಗಾಡೋ ವ್ಯಕ್ತಿ ಯಾವತ್ತೂ ಸೇಫ್ ಫೀಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಹೆದರಿಕೆಯ ವ್ಯಕ್ತಿಯ ಜೀವನ ನಿಜವಾದ ಜೀವನ ಅಲ್ಲವೇ ಅಲ್ಲ? ನೀವು ನನಗೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ, ನ್ಯೂರಾಲಿಂಕ್ ಅನ್ನ ಯೂಸ್ ಮಾಡೋದು ಸೇಫ್ ಇದೆಯೋ ಇಲ್ವೋ? ನೀವು ನಿಮ್ಮ ಪೂರ್ತಿ ಬ್ರೈನ್ ಅನ್ನ ಯೂಸ್ ಮಾಡಿ ಕೆಳಗಡೆ ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಾನು ಶಿವು, ಕ್ಲಾರಿಟಿ ಪವರ್ ಚಾನಲ್ ಇಂದ ನಿಮ್ ಕನಸಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ.